ಪ್ರೇಮಣೀಯ ದೇವ ದಾರುವಣಿ ಯೇಸು ಕ್ರಿಸ್ತ ಸ್ವಾಮಿ ಸೀತಲು ಅದ ದಾವಸೆ ಪ್ರೀತಿಯ ಸತ್ವತೆಯ ಸಮಾಧಾನ ಸಹ ಆಸ್ರದ ಪುನರ್ದಾಸ ವಿವಾಕ್ಯ ಪ್ರಾರ್ಥನಾ ಕರಣ ಅಪಿ ಬಲಮು ಪಲವಿನಿ ಯೋಹಾನ್ ಪಲವಿನಿ ದೇವಿನಿ ಪರಿಚಯದೆ ಪಶ್ಚಿನಿ ಪದೇ ಪಲವಿನಿ ಯೋಹಾನ್ ದೇವಿನಿ ಪರಿಚಯದೆ ಪಶ್ಚಿನಿ ಪದೇ ನಿಮುತ್ ಯಮಿಕ್ ಉನ್ವಾಂಸಗೆ ವಚನೆ ಪಾವತ್ತೇದ ಬಹುತುಲ ಸಭ್ಯಾವಟಮ ದೇವ್ಯನ್ವಾಂಸಗೆ ಪ್ರೇಮೆ ಸಂಪೂರ್ಣ ವೀತಿಬೆ ಅಪಿ ಉನ್ವಾಂಸ ಸಿಟಿನ ಬವ ಏನ್ ದಣಿಬುವ ಹಲಲುಯ್ಯ ಪ್ರೇಮವಂತಿನಿ ಇತಾಮ ಲಸನ ಪಾದ್ಯ ಮಿತನಕಿನ ಅಪಿ ಯೇಸು ಕ್ರಿಸ್ತ ಸ್ವಾಂಸೆಗೆ ವಚನೆ ತುಲ ಅಪಿ ಪವತಿನ ವಾನಂ ಮತ್ತು ಅಪುನ್ವಾಂಸಿಗೆ ವಚನೆ ತುಲ ಅಪಿ ಜೀವತ್ವಿನ ವಾನಂ ಅಹು ತುಲ ಸೆಬವಿನ್ಮ ದಿವ್ಯಾನ್ವಾಂಸಿಗೆ ಪ್ರೇಮೆ ಸಂಪೂರ್ಣ ವೀತಿ ಬೇಕೇಲ ಬರಂಟ ದೆನ್ ದಿವ್ಯಾನ್ವಾಂಸಿಗೆ ಪ್ರೇಮೆ ಸಂಪೂರ್ಣವೆನ್ನ ಕಾತುಲದ ಯೇಸು ಕ್ರಿಸ್ತ ಸ್ವಾಂಸೆಗೆ ವಚನೆ ಅಹಲ್ಲ ಏತುಲ ಜೀವತ್ತಿನ ಆಯತುಲ ಭಾವ ಮಿತ್ರ ಕಥಾಕರಣ್ಯ ಅಪಿ ಕಿತ್ತನು ಹೆಟ್ಟಿಯಿಟ್ಟು ನನ್ನ ದಿವ್ಯಾನ್ವಾಂಸಿಗೆ ಸಿನಗೆ ಹೆಟ್ಟಿಯಿಟ್ಟು ಅಪ್ಪಳ ಲೊಕ್ಕು ವಗಕಿ ಮತ್ತಿಬೆನ್ವ ಮೇಕ ತೇರು ಅರಗನ ಮಾ ತುಲ ಸೆಬವಿನ್ಮ ದಿವ್ಯಾನ್ವಾಂಸಿಗೆ ಪ್ರೇಮೆ ತಿಬೆನು ಮಾದಿಗ ಸೇಲ ಬಲಂಟ ಅಭಿಮುಖ ದಕರಣ್ಯ ಅಪಿಟ ಏಕ ದನಮ್ಮ ಸಭೆಯಾಟಮ ದೇವಿ ಪ್ರೇಮ ಮಾತ್ರ ನ್ಯಾಕ ಅಪ್ಪಿ ಕರಣ್ಣ ಯಾಜ್ಞಾಕನ್ನ ಅಣ್ಣಿ ಮಠ ಪ್ರೇಮೆ ದೆನ್ನೆ ಪ್ರೇಮೆ ದೆನ್ನೆ ಪ್ರೇಮೆ ದೆನ್ನೆ ಕೇಳ ಬೇಮ ಕೊಚ್ಚ ಕಾಲ ಯಾಜ್ಞಾ ರಂಡದ್ದು ನಿಮ್ಮ ಸಮಾರಟ ಸಮಾರಾಗಿ ಜೀತ ತಾಮತೆ ಪ್ರೇಮೆ ಅವಿಲಣ್ಣ ಎಕ್ಕ ಪ್ರೇಮೆ ಸಂಪೂರ್ಣ ಇಲ್ಲ ಮಿಥನಕ್ಕೆ ಅನ್ನಿ ಪ್ರೇಮೆ ಸಂಪೂರ್ಣವನ್ನೇ ಕಾತುಲದು ದಿವನ್ವಾಂಸಿಗೆ ವಾಚನ ತುಳು ಜೀವ ತಿನ್ನಾಯ್ತುಲಾಯ್ ದಿವನ್ವಾಂಸಿಗೆ ವಚನೆ ಅಲ್ಲ ಏಕೆ ಪಿಲಿ ಪೈದಲ್ಲ ಇದ್ರ ಜೀವ ತಿನ್ನ ತಿನ್ನ ದಿವನ್ವಾಂಸಿಗೆ ಪ್ರೇಮೆ ಆತುಲನ್ನೇ ದೇಕೆ ತೇರುಗಳ ಲೇಸಿ ಗೀತಾ ಕೆಟ್ಟಿಮ ಸರಳಮ ದೇತಮಾಯಿ ದಿವ್ಯಾನ್ವಾಂಸೆಟ ಪ್ರೇಮ ಕಣ್ಣ ಮನುಷ್ಯ ಸಬಿಮ ದಿವ್ಯಾನ್ವಾಂಸಿಗೆ ವಾಚನೆಟ ಗರು ಕರ್ನ ದಿವ್ಯಾನ್ವಾಂಸಿನ ಪ್ರೇಮ ಕರನ್ನ ಅತಿ ಮನುಷ್ಯ ಅನ್ವಾಸಿ ವಚನೆ ಗರುಕರನ್ನೇ ವಚನೆ ಆಹಾರ ಟಗ್ಗಲ್ಲ ಅನ್ನ ಪೆತ್ತಂಗೆ ಕೈಂಕಲದಾನ ಯಾವ ಜೀವ ತಿನ್ನುವ ಜೀವಿತ ವಿನಸ್ವೇನೇನೆ ಅತಕೊಟ್ಟು ಅಪ್ಪಿ ದಕ್ಕಿನ ಕೊಚ್ಚರನ ಸ್ವಭಾವಂತೂ ಮೇವಿನಿ ಮನುಷ್ಯ ಇನ್ನೂ ಅದು ಜೀವಿತ ವಿನಸ್ವೇನೇನೆ ಹೆಮ್ಮದಾಮ ಏಕಾಕಾರಿ ಜೀವಿತ ಹೆಮ್ಮದಾಮ ಪ್ರಶ್ನಕಾರಿ ಜೀವಿತ ಹೆಮ್ಮದಾಮ ಜೀವಿತ ಅದರಿವಿ ಕಲಕ್ರೀಂ ಪ್ರೇಮಕ್ಕೆ ಒಂತು ಅತ್ತೇಮನೆ ವಾದ ವಿವಾದ ಜೀವಿತ ಪೀರ್ಲತಿ ಬಿನ ತಾರ್ಕೊಳ್ಳಿಂಗ್ ಪೀರ್ಲತಿ ಬಿನ ಇತಿ ಮೇಮ ಜೀವಿತ ಎಕ್ಕ ದೇವನಾಸ ಗಳದಿಲು ಕರಾಯ್ಕಿಲ್ಲ ಅಪ್ಪ ಅಪ್ಪ ವಿಶ್ವಾಸ ಕರ್ನೋ ಅದು ಒಬ್ಬ ವಿಶ್ವಾಸ ಕರ್ನೋ ಅದು ನೇನೆ ಈಗ ಹೇಮಕ ಹಿತಂಡಿಪ್ಪ ಇಲ್ಲ ಮಿತನ ತೀನಿ ತ ಪೆಹದಿಲಿಮ ದೇವನಾಂಸಿಗೆ ಪ್ರೇಮ ಸಂಪೂರ್ಣವೇನೆ ಕಾತುಲದೆ ದೇವನಾಂಸಿಗೆ ವಾಚನೆ ತೋಲ ಜೀವತ್ತಿನ ಮನುಷ್ಯ ವಾಚನೆ ತೋಳು ಜೀವತ್ತಿನ ಕೇಳ್ಕೊಂಬುದು ವಾಚನೆ ಅಹಾ ಅಲ್ಲ ಏಕ ಮುಳ್ಳು ಹದತಿಮ ಪಿಲಿಗಂಟೋನೆ ಮುಳ್ಳು ಹದವತ ತುಳು ಏ ವಚನೆ ಕ್ರಿಯಾವಟ ದಾಂಟ ಬೀಡ ಹರಿಂಟೋನೆ ಒಬ್ಬಗೆ ಹದವತ ಸಂಪೂರ್ಣ ಸಾಕಸ್ಕರ ಅಂತ ವಾಚನೆ ಬೀಡ ಹರಿಂಟೋನೆ ಏ ವಾಚನೆ ಇಡಹರಿನ ಬದ್ರು ಒಬ್ಬ ಸಾಧೆ ವಾಚನೆ ತಮ್ಮ ಪುಳಕಮ ತಿಮ್ಮನೆ ದೇವನಾಥಿಗೆ ಪ್ರೇಮ ಬದ್ರು ತಲೆ ಪತ್ಕಲ ಸಂಪೂರ್ಣ ತಿರುಗಿ ಅಂತ ಏಕೆ ಮಿತಲಿಕ್ಕೆ ಅಂದಿ ಈಲಂಗ ದೇತಮ ಮಿತ ಪೀತ ಪೇದತೀನ ವಾಚ ದೇವ ವಾಚನೆತ್ರ ಜೀವತ್ರ ಮನುಷ್ಯ ಹತ್ರ ಪ್ರೇಮ ಸಂಪೂರ್ಣತೆ ಬೇಕಿಲ್ಲ ಕೇನ ಹತ್ರ ಮಿತನ ಕೇನ ಅಪಿಟ ಎತ್ತಗೊಟ್ಟ ದನಗಂಡ ಪ್ರಮುಖ ಅಪ್ಪಿ ಕೌದು ಕೇಳ ಅಪ್ಪಿ ಕೊಯ್ಯ ಕೋಂಬ ದಿನ್ನಿ ಕೇಳ ಬಾ ಅಂತ ಕೇನ ಅಪ್ಪಿ ಉನ್ವಾಂತಿ ಸಿಟಿನ ಭಾವ ಏನಿಂದಾನೆ ಮೂ ಆಯ್ ಬೇರೆ ಕೌರು ತಪ್ಪಟ ಕೇಳ ನೋಡಿದೆ ವಾ ಈ ಸಂಸ್ಕೃತಾರು ಕೇಳನೆ ಅಪಿಟಮ ಅದರ ಸಮಾರ ಇಟ್ಟ ಸಾಹತಿಕ ನ್ಯಾಯದ ಸಮಾರ ಅವಸ್ಥಿ ಮೊಮ್ಮ ದೇವದಾರು ಎದ್ದ ಐ ಮಾತ್ರ ಪ್ರೇಮನೇ ನೇ ಮೊಮ್ಮ ಕರ್ಣ ಕ್ರಿಯಾಕಲಾಪಿ ದುರಂತರ ವಿರುದ್ಧ ಮಗು ಜೀವಿತ ಸಮಾಜದ ಉನ್ನತ ವಿರುದ್ಧ ಅಂದರೆ ದೇವನಾಥರ ಪ್ರೇಮ ನತಿ ಮನುಷ್ಯಕ್ಕೆ ಜೀವಿತ ದೇವನಾಥಿಗೆ ಪ್ರೇಮ ಅಥವಾ ನತಿ ನಮ್ಮ ದೇವನಾಥರ ಕೋಮತೆ ವಿರುದ್ಧ ಬಡಕಲಂದಿ ಏಮದ ಅಪ್ಪ ದಕ್ಕಿನ ಸಮಾಜ ಜೀವಿತ ಅಂತ ಒಬ್ಬಟ ಒಬ್ಬ ದನಗಂಡ ಪುಲ್ವಾಳು ಕೋಹಮದ ಒಬ್ಬ ದೇವನಾಥ ಇನ್ನೂ ಇನ್ನೂ ಕೇಳ ದೇವನಾಥಿಗೆ ಪ್ರೇಮೆ ಬದಲು ತೀನೋಣ ದೇವ ಪ್ರೇಮಕ್ಕೆ ಅನ್ನ ಅಗಪ್ಯಕಿನ ವಾಚನೆ ಏಕನೆ ದೇವ ಪ್ರೇಮಿಕಲಕ್ಕೆ ಅಂದರೆ ಏ ಪ್ರೇಮ ಅಪ್ಪ ಸಂಪೂರ್ಣ ಹತ್ರ ಪ್ಯಾಮಿಲಿ ಎಂಟೋನೆ ಮೈ ಕೋಮದ ಸಂಪೂರ್ಣ ಹತ್ರ ಪ್ಯಾಮಿಲಿ ಎಣ್ಣೆ ಯಾಜ್ಞಾ ಇತರಾಕ್ನೇವೆ ವಾಚನೆ ಕೇವಲ ಇತರಾಕ್ನೇವೆ ವಾಚನೆ ಇತರ ಜೀವ ತೀಮತುಲ ವಾಚನೆ ಒಬ್ಬಗೆ ಜೀವಿತ ಕಾವ ತಿಂಟೋನೆ ಏತುಲ ಪವ ತಿಂಟೋನೆ ಏ ವಾಚನೆ ಒಬ್ಬ ಹೆಡಗಸ್ತಾಂಟೋನೆ ವಾಚನೆ ಒಬ್ಬ ಸಂಪೂರ್ಣ ಹತ್ರ ಗೆನೆಂಟೋನೆ ವಾಚನೆ ಒಬ್ಬ ಪವಿತ್ರಕರಂಟೋನೆ ವಾಚನೆ ಒಬ್ಬ ಬಲವತ್ ಮನುಷ್ಯಕರಂಟೋನೆ ಏ ವಾಚನೆ ತುಲ ಪ್ರೇಮ ಸಂಪೂರ್ಣ ಹತ್ರ ಪ್ಯಾಮಿಲಿ ಎಂಟೇನವ ಇನ್ನಂಗ ದೇವ ದಾರುಣಿ ಅದರಿಂದಲ ಒಬ್ಬ ತೀರ್ಣ ಕಂಡ ಅಹನ ಹೆಮ್ಮ ದೇವನಾಥಿಗೆ ವಾಚನೆ ಹಾಕ್ಮ ಒಬ್ಬ ತುಲೊಟ್ಟ ಮೇತುಲ್ ಕರಗನ ಏ ವಾಚನೆ ಸರೋಟ ಸುಖಂಕಟ ಇದ ನುದಿ ಅಕ್ಷರ ಪೆಹರಂಟ ಇದ ನುದಿ ಸರ್ಬಿಮೆ ಏ ವಾಚನೆ ವೆಟಿಲ ಏಕ ಬಹು ಫಳದರ್ಲ
ඒ තුළින් දෙවන්වහන්සේගේ වචනය අනුව ඔබ තුළ දෙවන්වහන්සේගේ මනුෂ්‍ය නිර්මාණය කිරීමට ඔබට හරින්ද ඒ මනුෂ්‍යයා තුළ දෙවන්වහන්සේගේ ප්‍රේම සම්පූර්ණත්වයට පැමිණලා. ඒතර බයිබලයේ කියන එයාම දන්නවලුතර එයා දෙවන්වහන්සේගේ මනුෂ්‍යයෙක්. එයා දෙවන්වහන්සේ තුළ ඉන්න මනුෂ්‍යයෙක් කියලා. ඔබට හොඳම ලේසිම ක්‍රමය ඔබ දෙවන්වහන්සේ තුළ ඉන්නවද නැද්ද කියලා දැනගන්න හොඳම ලේසිම ක්‍රමය දෙවන්වහන්සේගේ ප්‍රේමය ඔබ තුළ තියෙනවාද කියලා බලන එකයි. ප්‍රේමය තියෙනවා නම් ඔබ දෙවන්වහන්සේ තුළ ඉන්න මනුෂ්‍යයෙක්. ආමෙන්. මේ වචන උන්වහන්සේ උගන්වන්න ආශිර්වාද කරන සියක්වා. දයාබර දෙවි පියාණනිය අද දවසේ ගැන ස්තුතිවන්ත වෙනවා. ස්වාමිනී මේ වචනේ නම් ඔබ වහන්සේගේ වචන තුළ පවතින මනුෂ්‍යයා තුළ ඔබගේ ප්‍රේමය සම්පූර්ණ වෙන බවත් ඒ තුළින් අපි දැනගන්නවා කියලා කියනවා. අපි ඔබගේ දරුවෝ කියලා, අපි ඔබතුළ ඉන්නවා කියලා. ස්වාමිනී අද බොහෝ දරුවන්ට දැනගැම්මක් නැහැ. ඒගොල්ලෝ දෙවියෝ දරුවෝද කියලාවත් දැනගැම්මක් නැති බැවින් මේ වචනේ අහලා ඒක පිළිගෙන ස්වාමිනී ඒ තුළ තමන්ගේ ජීවිතය හැඩගස්සාගෙන ස්වාමිනී දෙවියන්ගේ ප්‍රේමයෙන් සම්පූර්ණත්වයට පැමිණෙන්න මේ සෙනකට මාංශ උදව් කරන්න කියලා යාඥා කරන තමම හඳුනා ගන්න ඕනේ තමා දෙවියන්තුර ඉන්නවා කියලා. ස්වාමිනී ඒ දැනගැම්ම නැතිනම් ඒ මනුෂ්‍යා විලාසෙන බැවින් ඒ මනුෂ්‍යාගේ ජීවිත අසරණ තැනක තිබෙන බැවින් තම තමාට දැනගැම්ම ඇති වෙන පිණිස ස්වාමිනී ඔබගේ වචනේ නිට මේ මිනිසුන් හැඩගස්සා දෙන්න කියලා යාඥා කරන ඔබට මේ සෙනක බාර කරනවා. අද දවසේ මේ සෙනකට ආශිර්වාදම කළ මැනවස් නොඩු ඔවුන්ට අවශ්‍ය හැම දෙයක්ම දෙන්න ඔවුන්ව ආරක්ෂා කර ගත මැනව ස්වාමිනී විශේෂයෙන්ම වහන්සේගේ කැමැත්තර මෙතනගේ අටහත් කරන දැන් ඔබට මේ කැප කරලා බාර කරනවා. යේසුස් වහන්සේගේ තුන් නාමයෙන් ආමෙන්.